ಡೋಂಟ್ ಯು ಸಿ, ಅದನ್ನ ಸೆಲೆಕ್ಟ್ ಮಾಡಿದ್ ನಾನು, ಇಟ್ಸ್ ಮೈನ್. ನೀವಾ? ನೋಡಿ ಮಿಸ್, ಸೆಲೆಕ್ಟ್ ಮಾಡಿದ್ದೆಲ್ಲ ಸ್ವಂತ ಆಗಲ್ಲ, ಯಾರು ಫಸ್ಟ್ ಪಿಕ್ ಮಾಡ್ತಾರೋ ಅದೇ ಮುಖ್ಯ. ಸೆಲೆಕ್ಟ್ ಮಾಡಿದ್ಮೇಲೆ ಪಿಕ್ ಮಾಡದೆ ಬಿಟ್ಬಿಡ್ತೀನಾ? ಐ ಡೋಂಟ್ ವಾಂಟ್ ಟು ಬಿ ಅ ಲೂಸರ್. ಬಟ್ ಯು ಹ್ಯಾವ್ ಟು ಬಿ. ರೀ 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 ರೀ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇವತ್ತು ನನ್ನ ಫ್ರೆಂಡ್ ಬರ್ಡೇ, ಅವಳಿಗೆ ಈ ಕಲರ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಇವತ್ ನನ್ನ ಫ್ರೆಂಡ್ದು ಬರ್ತ್ಡೇ, ನಿಮ್ಮ ಫ್ರೆಂಡ್ಗೆ ಇದು ಜಸ್ಟ್ ಇಷ್ಟ, ಆದರೆ ನನ್ನ ಫ್ರೆಂಡ್ಗೆ ಈ ಕಲರ್ ಟೆಡ್ಡಿ ಅಂದರೆ ಪ್ರಾಣ. ಇಷ್ಟಕ್ಕೆ ಪ್ರಾಣ ಬಿಡೋಕ್ಕಾಗತ್ತಾ? ಬೇರೆ ಯಾವ್ದಾದ್ರು ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಇವ್ರಿಗೆ ಇದೇ ಥರದ್ದು ಇನ್ನೊಂದು ಟೆಡ್ಡಿ ಬೇರೆ ಕೊಟ್ಬಿಡಿ. ಸಾರಿ ಸರ್, ಇದೊಂದೇ ಪೀಸ್ ಇರೋದು. ಹೌದಾ? ಎಷ್ಟಿದು? 1500 ಸರ್. ಒಂದು ನಿಮಿಷ. ತಗೊಳ್ಳಿ, ಕೌಂಟರಲ್ಲಿ ಕೊಡಿ ಸರ್. ನೀವೇ ಕೊಡಿ. ಖೇಲ್ ಖತಮ್, ದುಡ್ಡು ಕೊಟ್ಟ ಹೋಗಿದೆ. ಸೊ ಟೆಡಿ ನಂದೆ. ಏನ್ರಿ ನೀವು ಇಷ್ಟೊಂದ್ ಸೆಲ್ಫಿಶ್? ಅಲ್ಲ, ನೀವು ಹುಡುಗರು ಇಲ್ಲಿ ಅಲ್ಲಿ ಸುತ್ತಾಡ್ಕೊಂಡು ಒಂದ್ ಗಿಫ್ಟ್ ತಗೋಬೋದಪ್ಪ, ಆದ್ರೆ ನಾವು ಹುಡುಗಿರು ನಮಗ್ ರೋಡಲ್ಲಿ ಓಡಾಡೋದೇ ಕಷ್ಟ. ಅದು ಎಲ್ರು ನಿಮ್ ತರ ಜೆಂಟಲ್ಮನ್ ಆಗಿರಲ್ಲ ಅಲ್ವಾ? ಅಂತವ್ರ ಮುಂದೆ ನಾವ್ ಇಡೀ ದಿನ ಫೇಸ್ ಮಾಡಿ ಇಲ್ಲಿ ಅಲ್ಲಿ ಹೋಗಿ ಒಂದ್ ಗಿಫ್ಟ್ ತಗೊಂಡು ನಾವ್ ಬರ್ಡೇ ಪಾರ್ಟಿಗೆ ಹೋಗೋ ಅಷ್ಟಲ್ಲಿ ಪಾರ್ಟಿನೇ ಮುಗ್ದೋಗಿರುತ್ತೆ. ಆಮೇಲೆ ನಾವ್ ಗಿಫ್ಟ್ ಕೊಟ್ಟು ಮನೆಗ್ ಹೊರಡೋ ಅಷ್ಟಲ್ಲಿ ಲೇಟ್ ನೈಟ್ ಆಗಿರುತ್ತೆ. ಆ ಲೇಟ್ ನೈಟ್ ಅಲ್ಲಿ ನಾವ್ ಒಬ್ರೆ ಮನೆಗ್ ಹೋಗ್ತಿರೋವಾಗ ಯಾರಾದ್ರೂ ಪೊರ್ಕಿಗಳ್ ನಮ್ ಹಿಂದೆ ಬಿದ್ದು ನಮ್ ಲೈಫೇ. ಏನ್ರಿ ನೀವು, ಒಂದ್ ಗಿಫ್ಟ್ಗೋಸ್ಕರ ಸ್ಟೋರಿ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡ್ಬಿಟ್ರಲ್ಲ. ಇದು ಸ್ಟೋರಿ ಅಲ್ಲ, ಆಕ್ಚುಯಲ್ ಸಿಚುಯೇಷನ್. ಸರಿ, ಹೆಣ್ಮಕ್ಳ ರಕ್ಷಣೆ ನಮ್ ಎಲ್ರೂ ಹೊಣೆ. ಈ ಗಿಫ್ಟ್ನ ನೀವೇ ಇಟ್ಕೊಳ್ಳಿ. ಮತ್ ನಿಮ್ ಪ್ರಾಣ? ನನ್ ಪ್ರಾಣನ ನಾನ್ ಬೇರೆ ಶಾಪಲ್ಲಿ ಹುಡ್ಕೋತೀನಿ, ನೀವ್ ತಗೊಂಡ್ ಹೋಗಿ. ನನ್ನನ್ನು ಪ್ರೀತಿಸೋ ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ಹಲೋ ಹಲೋ ಹಲೋ, ಏನ್ರಿ ನೀವು ಬೇಕು ಬೇಕು ಅಂತ ವಾದ ಮಾಡ್ತೀರಾ, ಕೊಟ್ರೆ ನೋಡ್ತಾ ನಿಂತಿದ್ದೀರಾ? ಒಳ್ಳೆ ಕತೆ ಆಯ್ತು ನಿಮ್ದು, ತಗೊಳ್ಳಿ ತಗೊಳ್ಳಿ. ಅಯ್ಯೋ ರಾಮ. ಹಲೋ, ಎಕ್ಸ್ಕ್ಯೂಸ್ ಮೀ, ದಾರಿ ಬಿಡಿ. ಹಾ ಪ್ಲೀಸ್. ಕಾದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ, ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ. ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ನೆಕ್ಸ್ಟ್ ಪ್ರೋಗ್ರಾಮ್ ಏನು ರಮೇಶ್? ಸರ್, ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆ. ಆಯ್ತು,
ನೀವು ಊಟ ಮುಗಿಸ್ಕೊಂಡ್ ಬನ್ನಿ, ಅಷ್ಟರಲ್ಲೇ ನಾನು ಊಟ ಮುಗಿಸಿರ್ತೀನಿ. ಸರಿ ಸರ್. ಹಾಗೆ ಗ್ರೀನ್ ಟೀ ತಗೊಂಬರಕ್ ಹೇಳಿ. ಓಕೆ ಸರ್. ಶಿಷ್ಯ, ಎಣ್ಣೆ ಖಾಲಿ ಅಲ್ಲೋ? ಹ್ಞೂ ಅಣ್ಣ, ತಗೋಬರಲ. ಕೇಳ್ತೀಯಲ್ಲೋ, ಹೋಗೋ. ಕೊಟ್ಟು ಕೆಲಸ ಮಾಡ್ರು ಅಂದ್ರೆ ಕುಡ್ಕೊಂಡು ಜಲ್ಸ ಮಾಡ್ತಿದ್ದೀರಾ? ಇಲ್ಲ ನೋವು, ನೀವು ಕೊಟ್ಟ ಕೆಲಸ ಅಷ್ಟೇ ನಿಯತ್ತಾಗಿ ಮಾಡ್ತಿದ್ದೀವಿ. ಆ ಹುಡುಗಿ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾವಾಗ ಫ್ರೀ ಇರ್ತಾಳೆ, ಯಾವಾಗ ಎತ್ತಾಕೊಂಡ್ ಬರೋಣ ಅಂತಾನೆ ಅಬ್ಸರ್ವೇಷನ್ ಮಾಡ್ತಿದ್ದೀವಣ. ಅಬ್ಸರ್ವೇಷನ್ ಮಾಡಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡೋಕ್ಕಾಗಲ್ಲ ಅಣ್ಣ. ನೀವು ಅಬ್ಸರ್ವೇಷನ್ ಮಾಡೋದಕ್ಕೆ ನಾನು ನಿಮಗೆ ಕಾಸು ಕೊಡಲಿಲ್ಲ. ಏನು ಮಾಡಲಿ ಅಣ್ಣ, ಅಬ್ಸರ್ವೇಷನಿಗೆ ಕೊಟ್ಟಿದ್ದ ಕಾಸೆಲ್ಲ ಖಾಲಿಯಾಗೋಯ್ತು. ಇನ್ನೊಂದು ಸ್ವಲ್ಪ ಕಣ್ಣಿಗೆ ಕಾಣಿಸಿದ್ರೆ ಅಡ್ವಾನ್ಸ್ ಬೇಕು ಅಂತಿರಲ್ಲ, ಅಡ್ವಾನ್ಸ್ ಆಗಿ ಕೆಲಸ ಮುಗಿಸಿ ನಾನು ಹೇಳಿದ ವ್ಯಕ್ತಿಗಳನ್ನ ನನ್ನ ಕಣ್ಣು ಮುಂದೆ ತಂದು ನಿಲ್ಲಿಸ್ಬೇಕು ಅಂತ ಗೊತ್ತಾಗಲ್ವಾ? ಅಣ್ಣ, ನಮಗೆ ಸೀರಿಯಸ್ನೆಸ್ ಇಲ್ಲ ಅನ್ಬೇಡಿ. ಕುಡಿಯೋದು ಬೇಕಾದ್ರೆ ಬಿಟ್ಬಿಡ್ತೀವಿ, ಆದರೆ ಒಪ್ಕೊಂಡಿದ್ದ ಕೆಲಸ ಮಾತ್ರ ಬಿಡಲ್ಲ. ಈಗಲೂ ನಿಮ್ಮ ಕೆಲಸನ ಹೇಗೆ ಮಾಡ್ಬೇಕಂತ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ಇಲ್ಲಿ ನೋಡಿ ಫೋಟೋನ. ಹೇಯ್ ಡಬ್ಬ, ನನ್ನ ಮಕ್ಕಳ, ನಾನು ಕೊಟ್ಟ ಫೋಟೋನ ನನಗೆ ತೋರಿಸ್ತಿದ್ದೀರ? ನನಗೆ ಇವ್ರನ್ನ ಫೋಟೋನಲ್ಲಿ ನೋಡೋದಕ್ಕೆಲ್ಲ ಇಂಟ್ರೆಸ್ಟ್ ಇರೋದು, ಜೀವಂತವಾಗಿ ನೋಡೋದಿಷ್ಟ. ನೀವು ಸ್ಕೆಚ್ ಆಗ್ತಿರೋ, ಅಬ್ಸರ್ವೇಷನ್ ಮಾಡ್ತಿರೋ, ಪ್ಲಾನ್ ಮಾಡ್ತಿರೋ ನನಗೆ ಬೇಕಾಗಿಲ್ಲ. ಆದಷ್ಟು ಬೇಗ ಮನೆಗೆ ನುಗ್ಗಾದರೂ ಸರಿ, ಇವರಿಬ್ಬರು ನನ್ನ ಕಣ್ಣು ಮುಂದೆ ಇರಬೇಕು. ಅರ್ಥ ಆಯ್ತಾ? ಆಯ್ತಣ್ಣ, ನೀವು ಹೇಳಿದ ಮೇಲೆ ಮುಗೀತು. ಇನ್ಮೇಲೆ ಹೇಗೆ ಕೆಲಸ ಮಾಡ್ತೀವಿ ನೋಡಿ. ಹಾಗೆ ಸ್ವಲ್ಪ ದುಡ್ಡು ತಂದು ಬಿಸಾಕೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಎಲ್ಲ ರೆಡಿ? ವೆರಿ ಗುಡ್. ಲ್ಯಾಪ್ಟಾಪ್ ಒಳಗೆ ಹಾಕೊಂಬಿಡಿ. ಕೊಟೇಶನ್ ಫೈಲ್ ತೊಗೊಂಡಿದ್ದೀರಾ? ತೊಗೊಂಡಿದ್ದೀನಿ ಸರ್. ಅದ್ಯಾವ ಫೈಲು? ಅದು ಹೌದು ಸರ್. ತೊಗೊಳ್ರಿ, ಮತ್ತೆ ತೊಗೊಂಡಿದ್ದೀನಿ ಅಂತ ಹೇಳ್ತೀರಾ? ಇದೊಂದು ಫೈಲ್ ಇಂಪಾರ್ಟೆಂಟು, ತೊಗೋಬೇಕು. ಇದರಲ್ಲೆಲ್ಲ ಪೇಪರ್ಸ್ ಇದೆ. ಓಕೆ ಸರ್. ಅಯ್ಯೋ.